ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದಲ್ಲಿ ಕಲಿಕಾ ಫಲ ಒಂದರಲ್ಲಿ ಬರುವಂತಹ ಅಭ್ಯಾಸ ಆರನ್ನ ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರೋದು ಅನ್ನೋದನ್ನ ನೋಡೋಣ ಹಿಂದಿನ ಅಭ್ಯಾಸದ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು ನೋಡೋಣ ಬನ್ನಿ ಅಭ್ಯಾಸ ಆರಲ್ಲಿ ಏನು ಕೇಳಿದರೆ ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರೋದು ಅನ್ನೋದನ್ನ ನೋಡೋಣ ಇಲ್ಲಿ ನನ್ನ ಕಲಿಕೆಯ ಅವಲೋಕನ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಕೆಳಗಿನ ಸನ್ನಿವೇಶವನ್ನು ಓದಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಒಂದಿಷ್ಟು ಸನ್ನಿವೇಶವನ್ನು ಕೊಟ್ಟಿದ್ದಾರೆ ಅದನ್ನು ಕಥೆಯ ರೂಪದಲ್ಲಿ ಕೊಟ್ಟಿರುವಂಥದ್ದು ಅದನ್ನು ಓದಿ ಅರ್ಥ ಮಾಡಿಕೊಂಡು ನಂತರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಮೊದಲು ಒಂದು ಸಾರಿ ಓದಿ ಅರ್ಥ ಮಾಡಿಕೊಳ್ಳೋಣ ನಾನು ಓದಿಕೊಂಡು ಬರ್ತೇನೆ ಒಂದಿಷ್ಟು ಆಲಿಸಿಕೊಳ್ಳಿ ಆಲಿಸಿಕೊಂಡಾದ ನಂತರ ನೆಕ್ಸ್ಟು ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ನೋಡೋಣ ಇಲ್ಲಿ ನೋಡಿ ಒಂದು ಸನ್ನಿವೇಶ ಹೀಗೆ ಕೊಟ್ಟಿದ್ದಾರೆ ರಂಗಣ್ಣ ಮತ್ತು ಸುಂದರಮ್ಮ ಅನ್ನೋದು ಒಂದು ಸುಂದರ ಸಂಸಾರವಾಗಿತ್ತು ಇವರಿಬ್ಬರಿಗೆ ಹರ್ಷನೆಂಬ ಮಗನಿದ್ದನು ಇವನನ್ನು ಕಂಡರೆ ಸುಂದ್ರಮ್ಮನಿಗೆ ಬಹಳ ಅಚ್ಚುಮೆಚ್ಚು ಈತನು ಕಾಲೇಜಿನಲ್ಲಿ ಓದುವಾಗ ಹರ್ಷಿಣಿ ಎಂಬ ಬಡ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ ಮನೆಗೆ ಕರೆತಂದನು ವರದಕ್ಷಿಣೆ ಇಲ್ಲದೆ ಮದುವೆಯಾದ ಮಗನ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಒಲ್ಲದ ಮನಸ್ಸಿನಿಂದ ಸುಂದ್ರಮ್ಮ ಸೊಸೆಯನ್ನು ಮನೆ ತುಂಬಿಸಿಕೊಂಡಳು ದಿನ ಕಳೆದಂತೆ ಹರ್ಷನು ಕೆಲಸದಲ್ಲಿ ನಿರತನಾಗಿ ಮನೆಯ ಕಡೆ ಅಷ್ಟು ಗಮನಹರಿಸುತ್ತಿರಲಿಲ್ಲ ಸುಂದರಮ್ಮ ಮತ್ತು ರಂಗಣ್ಣ ತನ್ನ ಸೊಸೆಯನ್ನು ಮೊದಮೊದಲು ಬಹಳ ಚೆನ್ನಾಗಿ ನೋಡಿಕೊಳ್ಳುವಂತೆ ನಟಿಸುತ್ತಿದ್ದರು ಕಾಲಕ್ರಮೇಣ ಸುಂದರಮ್ಮ ಸೊಸೆಗೆ ಚುಚ್ಚು ಮಾತುಗಳನ್ನಾಡಲು ಪ್ರಾರಂಭಿಸಿದಳು ಈ ವಿಚಾರವನ್ನು ಹರ್ಷಿಣಿಯು ಹರ್ಷನಿಗೆ ಹೇಳಿದರೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ಮುಂದುವರೆದು ಸುಂದರಮ್ಮ ನೇರವಾಗಿ ಸೊಸೆಯನ್ನು ನಿಂದಿಸುವುದು ಮತ್ತು ದೈಹಿಕ ದಂಡನೆ ಮಾಡತೊಡಗಿದಳು ಅಲ್ಲದೆ ಹೆಚ್ಚು ಕೆಲಸಗಳನ್ನು ನೀಡುವುದು ಎಲ್ಲ ಕೆಲಸದಲ್ಲೂ ತಪ್ಪು ಹುಡುಕಿ ದೈಹಿಕ ದಂಡನೆ ನೀಡುವುದು ಹಾಗೂ ಮಾನಸಿಕ ಹಿಂಸೆ ಕೊಡಲು ಪ್ರಾರಂಭಿಸಿದಳು ಸುಂದ್ರಮ್ಮನ ಜೊತೆಗೆ ರಂಗಣ್ಣನು ಕೈಜೋಡಿಸಲು ಪ್ರಾರಂಭಿಸಿದನು ಇದನ್ನು ಸಾಕಷ್ಟು ಬಾರಿ ಹರ್ಷಣ ಗಮನಕ್ಕೆ ತಂದರೂ ಆತ ತನ್ನ ಹೆಂಡತಿಗೆ ಬೈದು ಸುಮ್ಮನಿರಿಸುತ್ತಿದ್ದನು ಇಷ್ಟರಲ್ಲಾಗಲೇ ಹರ್ಷಿಣಿಯು ಐದು ತಿಂಗಳ ಗರ್ಭಿಣಿಯಾಗಿದ್ದಳು ಇದನ್ನು ಸಹಿಸದ ಸುಂದ್ರಮ್ಮ ಮತ್ತು ರಂಗಣ್ಣ ತಮ್ಮ ಸೊಸೆಗೆ ಅವಳ ಮನೆಯಿಂದ ಒಡವೆ ಹಣ ಮತ್ತು ಆಸ್ತಿಯನ್ನು ತರುವಂತೆ ಪೀಡಿಸಲಾರಂಭಿಸಿದರು ಇದರಿಂದ ಬೇಸತ್ತ ಸೊಸೆ ತನ್ನ ತವರು ಮನೆಗೆ ವಿಚಾರ ಮುಟ್ಟಿಸಿದಳು ಹರ್ಷಿಣಿಯ ತವರು ಮನೆಯವರು ಮಗಳಿಗೆ ಸಮಾಧಾನ ಮಾಡಿ ಅನುಸರಿಸಿಕೊಂಡು ಸಂಸಾರ ನಡೆಸಲು ತಿಳಿ ಹೇಳಿ ಗಂಡನ ಮನೆಗೆ ಕಳುಹಿಸಿದರು ಇದಿಷ್ಟು ಇಲ್ಲಿ ಕೊಟ್ಟಿರುವಂಥ ಸನ್ನಿವೇಶ ಆಗಿರುವಂಥದ್ದಾಗಿದೆ ಹರ್ಷಿಣಿಯು ವರದಕ್ಷಿಣೆ ಹಿಂಸೆಯಿಂದ ಪಾರಾಗಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬುದನ್ನು ಆಲೋಚಿಸಿ ಬರೆಯಿರಿ ಇಲ್ಲಿ ನಾವು ಈಗ ಒಂದು ಸನ್ನಿವೇಶವನ್ನು ಅಧ್ಯಯನ ಮಾಡಿದ್ದೇವೆ ಇದು ಆದ ನಂತರ ಹರ್ಷಿಣಿ ಯಾವ ರೀತಿಯಾಗಿ ಈ ಸಮಸ್ಯೆಯಿಂದ ಪಾರಾಗ್ಬೋದು ಅನ್ನೋ ಒಂದು ಕ್ರಮಗಳನ್ನು ಇಲ್ಲಿ ಬರೀಬೇಕು ಆಲೋಚಿಸಿ ಪಟ್ಟಿ ಮಾಡಿ ಬರಿಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ನಾವು ಪ್ರಾಕ್ಟೀಸ್ಗಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಪಟ್ಟಿ ಮಾಡಿಕೊಂಡು ಬಂದಿದ್ದೇವೆ ಇದರ ಜೊತೆಗೆ ನಿಮ್ಮದೇ ಆಗಿರುವಂಥ ಇನ್ನೊಂದಿಷ್ಟು ಅಂಶಗಳನ್ನು ಸೇರಿಸಿಕೊಂಡು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಹರ್ಷಿಣಿಯು ವರದಕ್ಷಿಣೆಯ ಸಮಸ್ಯೆಯ ಬಗೆಗೆ ಇನ್ನೊಂದು ಬಾರಿ ತನ್ನ ಗಂಡನಿಗೆ ತಿಳಿಸಿ ಹೇಳಿ ಪರಿಹಾರ ಕಂಡುಕೊಳ್ಬೋದು ತನ್ನ ತವರು ಮನೆಯವರಿಗೆ ವರದಕ್ಷಿಣೆ ಕಿರುಕುಳದ ಬಗೆಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಹೇಳಬೇಕು ಇವುಗಳಿಂದ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗದೇ ಇದ್ದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ತನಗೆ ಆಗುತ್ತಿರುವ ಕಿರುಕುಳದ ಬಗೆಗೆ ತಿಳಿಸಿ ಸಂಘದ ಮೂಲಕ ಸಹಾಯ ಪಡೆಯಬೇಕು ಇವುಗಳು ಎಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗದೇ ಹೋದಲ್ಲಿ ಮಹಿಳಾ ಆಯೋಗಕ್ಕೆ ಭೇಟಿ ನೀಡಿ ಅಥವಾ ಪತ್ರ ಬರೆದು ಸಹಾಯ ಕೋರುವುದು ಮಹಿಳಾ ನ್ಯಾಯಾಲಯಕ್ಕೆ ದೂರು ಕೊಟ್ಟು ಪರಿಹಾರ ಕಂಡುಕೊಳ್ಳುವುದು ಹತ್ತಿರದ ಪೊಲೀಸ್ ಠಾಣೆಯ ಮೂಲಕ ಪರಿಹಾರ ಕಂಡುಕೊಳ್ಳುವುದು ಇವುಗಳೆಲ್ಲದರಲ್ಲಿ ಯಾವುದು ಅಲ್ಲಿನ ಪರಿಸ್ಥಿತಿಗೆ ಸೂಕ್ತ ಮತ್ತು ಸಮರ್ಪಕ ಎನಿಸುತ್ತಿದೆಯೋ ಅದರ ಮೂಲಕ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹರ್ಷನ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಹೇಳಿ ಕೇಳಿದರೆ ಹರ್ಷನು ಕಾಲೇಜಿನಲ್ಲಿ ಹರ್ಷಿಣಿ ಎಂಬ ಬಡ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾದನು ಕಾಲ ಕಳೆದಂತೆ ತನ್ನ ಜೀವನ ರೂಪಿಸಿಕೊಳ್ಳುವುದಕ್ಕಾಗಿ ಉದ್ಯೋಗದಲ್ಲಿ ನಿರತನಾದನು ಆದರೆ ಹರ್ಷಿಣಿಗೆ ಆಗುತ್ತಿರುವ ತೊಂದರೆಯ ಕಡೆಗೆ ಆತನು ಗಮನ ಹರಿಸಲಿಲ್ಲ ಹರ್ಷಿಣಿಯು ತನಗೆ ಕೊಡುತ್ತಿರುವ ಕಿರುಕುಳದ ಬಗೆಗೆ ಹೇಳಿದಾಗಲೂ ಸಹ ಅದಕ್ಕೆ ಪರಿಹಾರ ಕಂಡು ಹಿಡಿಯಲಿಲ್ಲ ಹರ್ಷಿಣಿಗೆ ಆಗುತ್ತಿರುವ ಕಿರುಕುಳವನ್ನು ಸಹಿಸಿಕೊಂಡು ಸುಮ್ಮನೆ ಇರಲು ತಿಳಿಸಿದನು ಇವುಗಳನ್ನು ಗಮನಿಸಿದಾಗ ಹರ್ಷಿಣಿಗೆ ಆಗುತ್ತಿರುವ ಕಿರುಕುಳದ ಕಡೆಗೆ ಗಮನ ಹರಿಸದೇ ಇರುವುದು ಹರ್ಷನ ತಪ್ಪಾಗಿದೆ ಹರ್ಷನು ಮನೆಯ ಕಡೆಗೆ ಗಮನ ಹರಿಸದೆ ತಪ್ಪು ಮಾಡುತ್ತಾ ಇದ್ದಾನೆ ಎಂದು ತಿಳಿಯುತ್ತದೆ ಹರ್ಷನು ಕೆಲಸದಲ್ಲಿ ನಿರತನಾಗಿ ಹರ್ಷಣಿಗೆ ಆಗುತ್ತಿರುವ ಕಿರುಕುಳವನ್ನು ಪರಿಹರಿಸದೆ ತಪ್ಪು ಮಾಡಿದೆ ಎಂದು ಕಂಡುಬರುತ್ತದೆ ಇಲ್ಲಿ ಹರ್ಷನ ವರ್ತನೆ ಸರಿಯಾದ ಕ್ರಮವಲ್ಲ ಎಂದು ಕಂಡುಬರುತ್ತದೆ ಇನ್ನು ವರದಕ್ಷಿಣೆ ಸಾಮಾಜಿಕ ಪಿಡುಗು ಎಂಬುದರ ಬಗ್ಗೆ ಚರ್ಚಿಸಿ ಮುಖ್ಯಾಂಶಗಳನ್ನು ಬರೆಯಿರಿ ಅಂತ ಕೇಳಿದರೆ ಸಮಾಜದಲ್ಲಿ ಸ್ತ್ರೀ ಮತ್ತು ಪುರುಷರು ಸಮಾನರು ಇಬ್ಬರಿಗೂ ಸಹ ಸಮಾನವಾದ ಹಕ್ಕುಗಳು ಇವೆ ಆದರೆ ಪುರುಷ ಮಾತ್ರ ಹೆಚ್ಚು ಸ್ತ್ರೀ ಕಡಿಮೆ ಎನ್ನುವ ಮನೋಭಾವದ ಜೊತೆಗೆ ಸ್ತ್ರೀಯ ಮೇಲೆ ಅನೇಕ ರೀತಿಯ ಶೋಷಣೆಗಳು ಆಗುತ್ತಿರುವುದು ಕಂಡುಬರುತ್ತದೆ ಸಮಾನ ವೇತನ ಕೊಡದೇ ಇರುವುದು ಒತ್ತಾಯದ ದುಡಿಮೆ ಕೂಲಿ ರಹಿತ ದುಡಿಮೆ ಮುಂತಾದ ಶೋಷಣೆಗಳ ಜೊತೆಗೆ ಮಹಿಳೆಗೆ ಮನೆಯಲ್ಲಿಯೂ ಸಹ ವರದಕ್ಷಿಣೆಯಂಥ ಶೋಷಣೆಗಳು ನಡೆಯುತ್ತಿವೆ ವರದಕ್ಷಿಣೆಯು ಒಂದು ಸಾಮಾಜಿಕ ಪಿಡುಗಾಗಿದ್ದು ಇದು ಮಹಿಳೆಯ ಮೇಲೆ ಮಾನಸಿಕ ಮತ್ತು ದೈಹಿಕ ಹಲ್ಲೆಗೆ ಕಾರಣೀಭೂತವಾಗಿದೆ ಮದುವೆಯ ಸಂದರ್ಭದಲ್ಲಿ ಅಥವಾ ಮದುವೆಯ ನಂತರ ಮದುಮಗ ಅಥವಾ ಆತನ ಮ ಮನೆಯವರು ಹಣ ಬೆಳ್ಳಿ ಬಂಗಾರ ಇನ್ನಿತರ ರೂಪಗಳಲ್ಲಿ ಬೇಡಿಕೆಯನ್ನಿಟ್ಟು ಪಡೆಯುವುದು ವರದಕ್ಷಿಣೆಯಾಗಿದೆ ವರದಕ್ಷಿಣೆ ಪಡೆಯುವುದು ಕಾನೂನು ಪ್ರಕಾರ ಅಪರಾಧವಾಗಿದ್ದ ಆದಾಗ್ಯೂ ಸಹ ಇದು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗಿಲ್ಲ ಇದು ಸ್ತ್ರೀಯ ಶೋಷಣೆಗೆ ಕಾರಣೀಕೃತವಾಗುವುದರಿಂದ ಇದು ಒಂದು ಸಾಮಾಜಿಕ ಪಿಡುಗಾಗಿದೆ ಇದನ್ನು ಎಲ್ಲರೂ ಸೇರಿ ನಿಯಂತ್ರಿಸಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ ಇವುಗಳ ಜೊತೆಗೆ ನಿಮ್ಮದೇ ಆಗಿರುವಂಥ ಇತರ ಅಂಶಗಳನ್ನು ಸೇರಿಸಿಕೊಂಡು ಈ ಒಂದು ಕಲಿಕಾಹಳೆಯನ್ನು ಉತ್ತರಿಸಿಕೊಂಡು ಬರುವುದಾಗಿರುವಂಥದ್ದು ಜೊತೆಗೆ ಇತರ ವೀಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರುತ್ತೆ ಅವುಗಳನ್ನು ವೀಕ್ಷಿಸಬಹುದು ಮುಂಬರುವಂಥ ವಿಡಿಯೋದಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ ಅನ್ನೋದು ಕಮೆಂಟ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕ್ ಇರುತ್ತೆ ಜಾಯ್ನ್ ಆಗ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು